ವಿಧಾನ ಪರಿಷತ್ತಿನ ಸದಸ್ಯರಾದಂಥವರು ಯಾವುದೇ ಒಬ್ಬ ಅಧಿಕಾರಿಗಳ ಜೊತೆ ನಾನು ಮಾತನಾಡಬೇಕಾದ್ರೆ ಅಲ್ಲಿ ಯಾವ ರೀತಿ ಅವ್ರ ಭಾಷೆ ಇತ್ತಪ್ಪ ಅಂತಂದರೆ ಎ ಕ್ವಶನದಲ್ಲಿ ಇದು ಪ್ರೋಟೋಕಾಲ್ ಅದ ಪ್ರೋಟೋಕಾಲ್ ಪ್ರಕಾರ ಇಲ್ಲಿ ಮಾತಾಡಬೇಕು ಅಂಥೇಳಿ ನನಗೆ ಒಂದು ಹಲವಾರು ಸರಿ ನಾನು ಅಂದರೂ ಕೂಡ ನಾನು ಕಿವೆಗೆ ಹಾಕ್ಕೊಳ್ಳಿಲ್ಲ ನಾನು ಜಿಲ್ಲಾಧಿಕಾರಿಗಳಿಗೆ ನಾನು ಹೇಳಿದೆ ನಾನು ಸರ್ ಇಷ್ಟೊಂದು ಜನ ಇದ್ದಾರೆ ನೀವೆಲ್ಲ ಬಂದು ಅವ್ರಿಗೆ ಹೇಳ್ರಿ ಅಂತೇಳಿ ನಾವು ಹೊರಗಡೆ ಬಂದಾಗ ಅವಾಚ ಶಬ್ದಿಂದ ನನಗೆ ಮಾತಾಡಿದ್ರು ಮಾತಾಡಿ ನಂದು ಒಂದೇ ಜಿಲ್ಲಾಧಿಕಾರಿಗಳಿಗೆ ನಾನು ವಿನಂತಿ ಮಾಡಿಕೊಡೀ ತಹಸೀಲ್ದಾರ್ ಕೂಡ ಆ ಸರ್ಟಿಫಿಕೇಟ್ ಕೊಡಬೇಕಾದ್ರೆ ಅವರು ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಏನು ಹೇಳಿದ್ರಪ್ಪ ಅಂತಂದರೆ ನಾವು ಈಗಾಗಲೇ ನಾವು ಮೀಟಿಂಗ್ ಮಾಡಿದ್ದೀವಿ ಕೆ ಡಿ ಪಿ ಮೀಟಿಂಗ್ ಮಾಡಿದ್ದೀವಿ ಕೆ ಡಿ ಪಿ ಶಾಸಕರೇ ಬಂದು ಪ್ರಮಾಣಪತ್ರ ಕೊಡಬೇಕು ಅಂತ ಹೇಳಿ ನೋಡಿರ್ಬೇಕು ಇವತ್ತು ಮಾಧ್ಯಮದ ಮುಖಾಂತರ ಅವರು ನಿನ್ನೆ ಮಾತನಾಡ್ತಕ್ಕಂಥದ್ದು ಇಡೀ ರಾಜ್ಯದಲ್ಲಿ ಇತಿಹಾಸದಲ್ಲಿ ಎಪ್ಪತ್ತು ವರ್ಷ ಸರ್ಕಾರ ನಡೆಸಿದವರು ಸತತವಾಗಿ ಒಂದೇ ಮನೆತನಕ್ಕೆ ಹತ್ತು ಸರಿ ಅಧಿಕಾರ ಕೊಟ್ಟು ತೊಗೊಂಡವರು ಇವತ್ತು ತಳವಾರ ಪರಿವಾರ ಅಂತಕ್ಕಂಥ ಒಂದು ಸರ್ಟಿಫಿಕೇಟ್ ಕೊಡಿಸ್ತಕ್ಕಂಥ ಒಂದು ಯೋಗ್ಯತೆ ಅವ್ರಿಗಿರಲಿಲ್ಲ ಇರಲಿಲ್ಲ ಆದರೆ ಅವತ್ತು ನನಗೆ ನನಗೆ ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲೇ ಅವರಿಗೆ ನನಗೆ ಒಂದು ಸ್ವಲ್ಪ ಬಾಯಿಗೆ ಬಾಯಿ ಘರ್ಷಣೆ ಆಗ್ತಕ್ಕಂಥ ಸಂಭವ ಉದ್ಭವ ಆಯಿತು ನಮ್ಮ ಕಾರ್ಯಕರ್ತರು ಮತ್ತು ನಮ್ಮ ಸಮಾಜದ ಮುಖಂಡರೆಲ್ಲ ನನಗೆ ವಿನಂತಿ ಮಾಡಿಕೊಂಡು ನನಗೆ ಕರ್ಕೊಂಡು ಬಂದರು ಆದರೆ ಇವತ್ತು ಯಾವ ರೀತಿ ಅವರ ಭಾಷೆ ಅವ್ರು ಮಾತನಾಡ್ತಕ್ಕಂಥ ಮಾತುಗಳನ್ನು ನೋಡಿದ್ರೆ ನನಗನ್ನಿಸ್ತದೆ ಇವರು ಪ್ರತಿ ಸಲ ಇದೇ ರೀತಿ ಗೂಂಡಾಗಿರಿಯನ್ನು ಕಾಂಗ್ರೆಸ್ದವರು ಈ ರೀತಿ ನಡೆಸಿದ್ದಾರೆ ಒಂದು ಶಿಷ್ಟಾಚಾರ ಬಗ್ಗೆ ನಾನು ಒಂದು ಒಂದು ವಿಷಯ ಹೇಳಿಬಿಡ್ತೀನಿ ನಿಮಗೆ ಈಗ ಅವ್ರ ಮನೆಯಲ್ಲಿ ಒಂದೊಂದೊಂದೊಂದು ಕೇಸ್ ಹೋಗ್ತೀನಿ ನಿಮಗೆ ನಮ್ಮ ರಾಜ್ಯ ಸರ್ಕಾರ ಮಾಡಿದ್ದೆಲ್ಲನೂ ಅವ್ರ ಮನೆಯಲ್ಲಿ ಪ್ರತಿಯೊಬ್ಬರು ಹೋಗಿ ಅವರೇ ಗೊತ್ತಲಿ ಪೂಜೆ ಮಾಡ್ತಾರೆ ನೋಡ್ರಿ ಅವ್ರ ಮನೆಯಲ್ಲಿ ಅವರು ಅದಾರ ಅವ್ರ ಹೆಸರು ಹೇಳೋದು ಬೇಡ ನಾನು ಇದು ಪ್ರೋಟೋಕಾಲ್ ಇದು ಈ ಪ್ರೋಟೋಕಾಲ ಈ ಪ್ರೋಟೋಕಾಲ್ ಬಗ್ಗೆ ನನಗೆ ಬುದ್ಧಿ ಹೇಳೋರು ಇದೊಂದು ಬುಕ್ಲೆಟ್ ಇದೆ ಇದು ಅವರು ಅಲ್ಲಿ ಬಂದು ವಿಧಾನ ಪರಿಷತ್ ಸದಸ್ಯರು ಬಂದ್ರಲ್ಲಿ ಏನು ಹೇಳ್ತಾರೆ ಅವರು ಏಯ್ ಪ್ರೋಟೋಕಾಲ್ ಪ್ರಕಾರ ರೀ ಎಲ್ಲರಿಗೆ ಡಿ ಸಿ ಅವ್ರಿಗೆ ಹೇಳ್ತಾರೆ ಅಯ್ಯೇ ನೀವೆಲ್ಲ ಬರ್ರಿ ನೀವು ಯಾರಾದ್ರಿ ನಮ್ಮವ್ರು ಬರ್ರಿ ನೀವೆಲ್ಲರೂ ಒಳಗೆ ಬರ್ರಿ ಹೇಳಿ ಕರೆದ್ರು ನಾ ಅದಕ್ಕೇನು ಮಾತಾಡಕ್ಕೆ ಹೋಗಲಿಲ್ಲ ಅಲ್ಲಿ ಹೊರಗಡೆ ಬಂದು ಏಯ್ ಶಾಸಕರೇ ಬಂದು ಕೊಡ್ತಾರೆ ಯಾರು ಸರ್ಟಿಫಿಕೇಟ್ ಯಾರು ಇಲ್ಲಿ ಏನು ರಾಜಕಾರಣ ಮಾಡಾತೀರೇನು ಅಂದ್ರೆ ಅದಕ್ಕೂ ನಾನು ಏನು ಅಲ್ಲ ಕಲೋಲಿಲ್ಲ ಏ ಸಂಬಂಧ ರೀ ನನಗೆ ಅವಾಗ ಕೇಳ್ತಾರೆ ಅವ್ರು ಇವ್ಯಾರು ರೀ ಇವ್ಯಾರು ಸಂಬಂಧ ನಾನು ಒಬ್ಬ ಜನಪ್ರತಿನಿಧಿ ಇದ್ದೀನಿ ಆ ಕ್ಷೇತ್ರದ ಮೂರು ಸಲ ಸ್ಪರ್ಧೆ ಮಾಡಿದ್ದೀನಿ ಒಬ್ಬ ನಿಗಮದ ಅಧ್ಯಕ್ಷ ಇದ್ದೀನಿ ರಾಜ್ಯದ ಮತ್ತು ನೀ ನೀವು ಯಾಕೆ ಬರ್ತಾ ನೀ ಯಾಕೆ ಬರ್ತೀಯ ಅಂತ ಹೇಳಿ ನನಗೆ ಕೇಳಿದಾಗ ಅದಕ್ಕೆ ನಾವು ಉತ್ತರ ಕೊಡೇಬೇಕು